12 ವರ್ಷಗಳ ನಂತರ ಚೆನ್ನೈನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅನ್ನು ಸೋತಿದೆ. ಮುಂಬೈ ಇನ್ನೊಂದು 20 ರನ್ ಜಾಸ್ತಿ ಹೊಡೆದಿದ್ರೆ ಲಾಸ್ಟ್ ಓವರ್ ತನಕ ಫೈಟ್ ಹೋಗ್ತಿತ್ತ ಅಂದ್ರೆ ನನ್ನ ಪ್ರಕಾರ ಇಲ್ಲ. ಯಾಕಂದ್ರೆ ಲಾಸ್ಟ್ ಓವರ್ ತನಕ ಕಾಂಪಿಟೇಷನ್ ಕೊಡೋ ಬೌಲಿಂಗ್ ಪ್ರಾಬಲ್ಯ ಮುಂಬೈಗೆ ಇಲ್ಲ. ಸಿಎಸ್ಕೆ ಚೇಸ್ ನಲ್ಲಿ ಎಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಿದ್ದಾರೆ ಅನ್ಸಲಿಲ್ಲ, ಕಾರಣ ಎಫೆಕ್ಟಿವ್ ಬೌಲಿಂಗ್ ಮುಂಬೈ ಕಡೆಯಿಂದ ಇರಲೇ ಇಲ್ಲ. ಟಾಸ್ ಗೆದ್ದ ಎಂಎಸ್ಡಿ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತಾರೆ. ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಬದಲು ಕ್ರಿಸ್ ಗ್ರೀನ್ ರನ್ನ ಓಪನಿಂಗ್ ಗೆ ಕಳಿಸ್ತಾರೆ. ಆದರೆ ಪವರ್ ಪ್ಲೇ ನಲ್ಲಿ ಚಹರ್ ದೇಶಪಾಂಡೆ ಜೋಡಿಗೆ ಎಂಐನ ಟಾಪ್ 3 ವಿಕೆಟ್ ಗಳು ಬೀಳ್ತವೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಟಾಟಾ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಬಾರಿ ಡಕ್ ಆಗಿರುವ ಸಾಧನೆಯನ್ನ ಮಾಡಿದ್ದಾರೆ. ಹಾಗಂತ ಚಿಂತೆ ಏನಿಲ್ಲ ಬಿಡಿ, ಕಂಪ್ಲೀಟ್ ಬೌಲಿಂಗ್ ಯೂನಿಟ್ ಧ್ವಂಸ ಆಗಿರಬೇಕಾದ್ರೆ ಈ ರೆಕಾರ್ಡ್ ಚಿಂತೆ ಎಲ್ಲಿರುತ್ತೆ? ಶರ್ಮಾಜಿ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕೊಟ್ಟ ಚಾನ್ಸ್ ಅನ್ನ ಸಿಕ್ಕ ಸ್ಲಾಟ್ ಅನ್ನ ಚೆನ್ನಾಗಿ ಬಳಸಿಕೊಂಡವರು ನೇಹಲ್ ವದೇರಾ. ಐಪಿಎಲ್ ನಲ್ಲಿ ತಮ್ಮ ಮೇಡ್ ಇನ್ ಹಾಫ್ ಸೆಂಚುರಿನ ಪಡೆದುಕೊಳ್ತಾರೆ. ಚಪಕ್ ಸ್ಪಿನ್ ಟ್ರ್ಯಾಕ್ ಆದರೂ ಮಿಂಚಿದ್ದು ಸಿಎಸ್ಕೆ ಪೇಸರ್ಸ್. ಪತಿರಣ ದೀಪಕ್ ಚಹರ್ ದೇಶಪಾಂಡೆ 7 ವಿಕೆಟ್ ಅನ್ನ ಉರುಳಿಸಿದ್ದಾರೆ. ಸೂರ್ಯಕುಮಾರ್ ಯಾದವ್ 4ನೇ ಬಾರಿ ರವೀಂದ್ರ ಜಡೇಜಾಗೆ ಔಟ್ ಆಗಿದ್ದಾರೆ. ಪಿಯೂಷ್ ಚಾವ್ಲಾ ಒಳ್ಳೆ ಕಮ್ಬ್ಯಾಕ್ ಮಾಡಿ ಮುಂಬೈ ತಂಡದ ಬೌಲಿಂಗ್ ಯೂನಿಟ್ ಅನ್ನ ಫ್ಲೋ ಆಫ್ ರನ್ಸ್ ಅನ್ನ ಉಳಿಸಿದ್ದಾರೆ ಅಂದ್ರೆ ತಪ್ಪಿಲ್ಲ. ಸಿಎಸ್ಕೆ ಎಂಐನ 12 ವರ್ಷಗಳ ನಂತರ ಚಪಕ್ನಲ್ಲಿ ಸೋಲಿಸಿ ಹೊಸ ದಾಖಲೆಯನ್ನು ಮಾಡಿದರೆ ಈತ ಮುಂಬೈ ಫಸ್ಟ್ ಟೈಮ್ ಇನ್ ಐಪಿಎಲ್ ಹಿಸ್ಟ್ರಿ ಕ್ಯಾಮರಾನ್ ಗ್ರೀನ್ ಫಸ್ಟ್ ಬಾಲ್ ಬ್ಯಾಟಿಂಗ್ನಲ್ಲಿ ಫೇಸ್ ಮಾಡಿ ಬೌಲಿಂಗ್ನಲ್ಲಿ ಪ್ರಾರಂಭ ಮಾಡಿದ್ದು. ಮುಂಬೈ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ನಿಜ, ಬಟ್ ಪ್ಲೇ ಆಫ್ಗೆ ಈ ಥರ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ವೇರಿಯೇಷನ್ ಇಲ್ಲ ಏನಿಲ್ಲ, ಎಲಿಮಿನೇಟರ್ ನಡೀತಾ ಇರೋದೇ ಚೆನ್ನೈಯಲ್ಲಿ. ಇನ್ ಕೇಸ್ ಮುಂಬೈ ಅಪ್ಪಿ ತಪ್ಪಿ ಪ್ಲೇ ಆಫ್ಗೆ ಬಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅದೇನು ಸ್ಟ್ರಾಟಜಿ ಮಾಡುತ್ತೆ ಅಂತ ಕಾದು ನೋಡೋಣ.